ನಮಸ್ಕಾರ, ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್. ಇವರಿಗೂ ಅಂ ಅಹ ಅನ್ನತಕ್ಕಂತಹ ಅಕ್ಷರದವರೆಗೂ ಸಹ ಈ ಹಿಂದಿನ ಸಂಚಿಕೆಯಲ್ಲಿ ವಿಚಾರಗಳನ್ನು ತಿಳಿಸಿದ್ವಿ. ಇವತ್ತಿನ ವಿಶೇಷವಾದಂಥ ಸಂಚಿಕೆ ಖ ಖ ಅಂದರೆ ಈ ಖ ಅನ್ನತಕ್ಕಂಥ ಅಕ್ಷರದವರಿಗೆ ಪ್ರಥಮ ಅಕ್ಷರದ ಅಧಿದೇವತೆ ಯಾರು ಎಂಬತಕ್ಕಂತಹ ವಿಶೇಷವಾದಂತಹ ಈ ಸಂಚಿಕೆ ತಿಳಿಸ್ಲಿಕ್ಕೋಸ್ಕರ ಬಂದಿದ್ದೀವಿ. ಬಹಳ ವಿಶಿಷ್ಟವಾದಂಥ ಸಂಚಿಕೆ. ಇದರ ಮಾಹಿತಿ ಪಡೆಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ. ಉತ್ತಮ ಉಪಯುಕ್ತ ಮಾಹಿತಿ ಇದು. ಖ ಅನ್ನತಕ್ಕಂಥ ಅಕ್ಷರದವರಿಗೆ ಅಧಿದೇವತೆ ಬ್ರಹ್ಮದೇವರಾಗ್ತಾರೆ. ಹಾಗೆಯೇ ಬೀಜಾಕ್ಷರದಲ್ಲಿ ಕಾಮರಾಜ ಬೀಜ ಹಾಗೂ ಸೃಷ್ಟಿ, ಈ ಎರಡೂ ಬೀಜಾಕ್ಷರಗಳು ಬಹಳ ವಿಶಿಷ್ಟತೆ ಹೊಂದಿರತಕ್ಕಂಥದ್ದಿದೆ. ಇದು ನಾವು ತಾಂತ್ರಿಕ ವಿಧಾನಕ್ಕಾದರೆ ಬಳಸತಕ್ಕಂಥದ್ದು, ವಿಷಹಾರ ನಿಗ್ರಹಕ್ಕಾಗಿ ಬಳಸತಕ್ಕಂಥ ವಿಶೇಷವಾದಂತಹ ಬೀಜಾಕ್ಷರಗಳು. ಈ ಬೀಜಾಕ್ಷರಗಳನ್ನು ಯಾರು ಶ್ರದ್ಧಾದಿಂದ ಶ್ರೀಚಕ್ರದಲ್ಲಿ ಉಚ್ಚಾರಣ ಮಾಡಿ ಪೂಜಿಸ್ತಾರೆ ಅವರ ಜೀವನದಲ್ಲಿ ಅಷ್ಟದರಿದ್ರ ವಿಮೋಚನೆ ಆಗತಕ್ಕಂಥದ್ದು ಅಂಥೇಳಿ ತಿಳಿಸ್ತೀವಿ. ಬ್ರಹ್ಮದೇವರನ್ನು ಯಾಕೆ ಹೆಚ್ಚಾಗಿ ನಾವು ಶ್ರೀಚಕ್ರದಲ್ಲೇ ಅತಿ ಹೆಚ್ಚು ಅಕ್ಷರಗಳಿಗೆ ಅಧಿಪತ್ಯವನ್ನು ಕೊಟ್ಟಿರ್ತಾರೆ ಅಂತಂದರೆ, ಮೂಲ ಈ ಶ್ರೀಚಕ್ರ ಎಂಬತಕ್ಕಂಥದ್ದು ದೈವಿ ಅನುಗ್ರಹದಿಂದ ಆಗಿರತಕ್ಕಂಥದ್ದು. ಇದರಲ್ಲಿ ಸಹಸ್ರಾರು ಬೀಜಾಕ್ಷರಗಳು ಉಂಟು. ಅದರಲ್ಲಿ ಅಧಿದೇವತೆ ಶಿವ, ಬ್ರಹ್ಮ, ವಿಷ್ಣು ಇವೆಲ್ಲದಕ್ಕಿಂತ ಬಹುಮುಖ್ಯವಾಗಿರತಕ್ಕಂಥದ್ದು ಬ್ರಹ್ಮದೈವ. ಹಾಗಾಗಿ ಬ್ರಹ್ಮದೈವ ಸೃಷ್ಟಿಗಳಿಗೆ ಸಂಬಂಧಪಟ್ಟಿರತಕ್ಕಂಥವನು. ಈ ವಿಧಾನ, ಈ ವ್ಯವಸ್ಥೆ, ಈ ಅಕ್ಷರದವರು ತಪ್ಪದೇ ಮಾಡೋದರಿಂದ ಬಹಳ ಉತ್ತಮ ಬೆಳವಣಿಗೆ ಹಾಗೂ ಕರ್ಮಾದಿಗಳಿಂದ ದೂರ ಆಗತಕ್ಕಂಥದ್ದಿದೆ. ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಎರಡನೇ ಕ ಅನ್ನತಕ್ಕಂಥ ಈ ಅಕ್ಷರದವರಿಗೆ ಅಧಿದೇವತೆ ಬಂದು ಗುರು. ಗುರು ಅಂತಂದರೆ ಪ್ರಥಮವಾಗಿ ನಾವು ಶಿವನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಗುರುತತ್ವ, ಶಿವ ಅನ್ನತಕ್ಕಂಥದ್ದು ಪ್ರವೃತ್ತಿಯಲ್ಲಿರತಕ್ಕಂಥದ್ದು. ಎರಡನೆಯದಾಗಿ ಗರುಡ, ಜಾಹ್ನವಿ ಬೀಜಾಕ್ಷರಗಳು ಹಾಗೂ ಆಕಾಶ ಮೋಕ್ಷ ಬೀಜಾಕ್ಷರ, ಇವು ಬಹಳ ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದು. ಇದನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತೇವೆ ಅಂತಂದರೆ, ಕೆಲವೊಂದು ಸಾಧನೆ, ಈ ತಾಂತ್ರಿಕರುಗಳು ಮಂತ್ರಸಿದ್ಧಿ, ತಂತ್ರಸಿದ್ಧಿ, ಯಂತ್ರಸಿದ್ಧಿಗಾಗಿ ಬಳಸತಕ್ಕಂತಹ ಸಾಧನೆಗೆ ಮುಂಚಿತವಾಗಿ. ಹಾಗಾಗಿ ಇದು ಸಾಧನೆಗೆ, ಸ್ತಂಭನಕ್ಕೆ, ತಾಂತ್ರಿಕ ವಿಧಾನಕ್ಕೆ ಈ ಬೀಜಾಕ್ಷರಗಳನ್ನು ಬಳಸ್ತಾರೆ. ಇಂತಹ ತಾಂತ್ರಿಕ ವಿಧಾನಕ್ಕೆ ಬಳಸತಕ್ಕಂಥ ಈ ಬೀಜಾಕ್ಷರಗಳನ್ನು ಸೊ ನಿಮ್ಮ ಹೆಸರಿಗೆ ಬರತಕ್ಕಂಥ ಅಧಿದೇವತೆಗಳಾಗಿರೋದ್ರಿಂದ, ನೀವುಗಳಿದನ್ನು ಪೂಜೆ ಮಾಡೋದು, ಆರಾಧನೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿರತಕ್ಕಂತಹ ದಟ್ಟ ದರಿದ್ರವಾದಂತಹ ಪರಿವರ್ತನೆಯು ಸಹ ನಿಮಗೆ ನಡೆಯುತ್ತೆ. ದಾರಿದ್ರ್ಯದಿಂದ ಹೊರಗಡೆ ಬಂದರೆ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ. ಹಾಗಾಗಿ ನೋಡಿ, ಇದರಲ್ಲಿ ಎಷ್ಟು ಪೂರ್ಣತೆ ಇದೆ ಅಂತಂದರೆ, ಗುರು ಅಂತಂದರೆ ಶಿವ, ಗರುಡ ವಿಷ್ಣುವಾಹನ. ಹಾಗಾಗಿ ಈ ಬೀಜಾಕ್ಷರ, ಆಕಾಶ ಇವೆಲ್ಲವೂ ಒಂದು ಪೃಥ್ವಿಗೆ ಸೇರಿರತಕ್ಕಂಥದ್ದಿದೆ. ಪಂಚ ಮೂಲಭೂತಗಳ ಆಕಾರಿತವಾಗಿ ಆಗಿರತಕ್ಕಂಥದ್ದಿದೆ. ಈ ದೈವವನ್ನು ನೀವುಗಳು ಪೂಜೆ ಮಾಡೋದ್ರಿಂದ ಈ ಎರಡು ಅಕ್ಷರದವರಿಗೆ ದಾರಿದ್ರ್ಯ ಜೀವನ ನಿವಾರಣೆ ಆಗುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಶೇರ್ ಮಾಡಿ. ಇನ್ನೂ ನಿಮ್ಮ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸ್ತೇವೆ, ಕಮೆಂಟ್ ಬಾಕ್ಸ್ ಮೂಲಕ ಬರೆದು ಕಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.